ಹೊರಗಂತೂ ಮಳೆ ಹತ್ತಿದೆ. ಈ ಮಳೆ ತಂಪಲ್ಲಿ ತಿನ್ನೋಕೆ ಬಿಸಿ ಬಿಸಿಯಾಗಿರೋ ವಡಾಪಾವ್ ಇದ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ. ಈ ವಡಾಪಾವ್ನ ನಾವು ಮನೆಯಲ್ಲೇ ಮಾಡಿರೋದು ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ಇವತ್ತೇ ನಾವು ಮುಂಬೈ ಸ್ಟೈಲ್ ವಡಾಪಾವ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಅದು ಕೂಡ ಮುಂಬೈಯಲ್ಲಿ ಇರೋ ಸ್ಟ್ರೀಟ್ ಸೈಡ್ ಸ್ಟಾಲಲ್ಲಿ ಯಾವ ರೀತಿ ಸಿಗುತ್ತೆ ನೋಡ್ರಿ, ಸೇಮ್ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಸಿಗುವಂಥ ವಡಾಪಾವ್ಗೆ ಯಾವ ಚಟ್ನಿ ಹಚ್ತಾರೆ ನೋಡ್ರಿ, ಆ ಚಟ್ನಿನೂ ಸಹ ಇವತ್ತೇ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಇದು ಒಂದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ತಡ ಮಾಡದೆ ಮುಂಬೈ ಸ್ಟ್ರೀಟ್ ಸೈಡ್ ಸ್ಟೈಲ್ ವಡಾಪಾವ್ ಮತ್ತೆ ಸೀಕ್ರೆಟ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೆಸಿಪಿಯನ್ನ ನಾವು ಮೂರು ಸ್ಟೆಪ್ ನಲ್ಲಿ ನೋಡೋಣ. ಮೊದಲನೇ ಸ್ಟೆಪ್ ನಲ್ಲಿ ಇದಕ್ಕೆ ಹೊರಗಿನ ಕೋಟಿಂಗ್ ರೆಡಿ ಮಾಡೋಕೆ ಹಿಟ್ಟು ಕಲಸ್ಕೊಳ್ಳೋಣ. ನಾನು ಇಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ತಗೊಂತಾ ಇದ್ದೀನಿ, 2 ಚಮಚೆಯಷ್ಟು ಅಕ್ಕಿ ಹಿಟ್ಟು, 1/4 ಚಮಚೆಯಷ್ಟು ಅರಿಶಿನ, 1/4 ಚಮಚ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಬೌಲ್ ತಗೊಂಡು ನಾವು ತಗೊಂಡಿರೋ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕೋಣ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಥವಾ ನೀವು ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿರಿ. ನೋಡ್ರಿ, ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಇವನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಬ್ಯಾಟರ್ ರೆಡಿ ಮಾಡ್ಕೊರಿ. ಇಲ್ಲಿ ಒಂದು ಟಿಪ್ ಹೇಳಬೇಕು ಅಂದರೆ ಫ್ರೆಂಡ್ಸ್, ಇದರಲ್ಲಿ ನಾವು ಅಡುಗೆ ಸೋಡಾ ಹಾಕಬೇಕಾದ್ರೆ ಒಂದು ಚಿಟಿಕೆ ಅಷ್ಟೇ ಹಾಕ್ರಿ. ಸ್ವಲ್ಪ ಜಾಸ್ತಿ ಆದರೂ ಕೂಡ ಈ ವಡ ತುಂಬ ಜಾಸ್ತಿ ಎಣ್ಣೆ ಹೀರ್ಕೊಳ್ತವೆ. ಸೊ ಅದಕ್ಕೆ ನೋಡಿಕೊಂಡು ಅಡುಗೆ ಸೋಡಾನ ಹಾಕ್ರಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮ ಬ್ಯಾಟರ್ ಇದ್ದರೆ ಸಾಕು. ಈ ರೆಸಿಪಿಯ ಸೆಕೆಂಡ್ ಸ್ಟೆಪ್ ನೋಡೋಣ, ಅಂದರೆ ಬಟಾಟೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 4 ಬಟಾಟೆಯನ್ನು ಈ ರೀತಿ ಕುದಿಸಿ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೇನೆ. 1/2 ಚಮಚೆಯಷ್ಟು ಸಾಸಿವೆ ಬೇಕಾಗತ್ತೆ, 1 ಚಿಟಿಕೆಯಷ್ಟು ಹಿಂಗೆ ತೊಗೊತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಪೇಸ್ಟ್ ತೊಗೊತಾ ಇದ್ದೀನಿ. ಅಂದರೆ ಹಸಿಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕು, ಆಮೇಲೆ 1/2 ಇಂಚಿನಷ್ಟು ಶುಂಠಿನ ಗ್ರೈಂಡ್ ಮಾಡಿ ಅಥವಾ ಜಜ್ಜಿ ತೊಗೋಬೋದು. 1/2 ಚಮಚೆಯಷ್ಟು ಅರಿಶಿನ, 1 ಚಮಚೆಯಷ್ಟು ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ತೊಗೊತಾ ಇದ್ದೀನಿ. ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ಗೊತ್ತಾಗಲಿಲ್ಲ ಅಥವಾ ಕನ್ಫ್ಯೂಸ್ ಆದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡೀಟೇಲ್ ಆಗಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊರಿ. ಇವಾಗ ಒಗ್ಗರಣೆ ಹಾಕೋಣ. ಒಂದು ಬಾಳ್ಗೆನ ಬಿಸಿ ಮಾಡಿಕೊಂಡು ಅದರಲ್ಲಿ 4-5 ಚಮಚೆಯಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಸಾಸಿವೆ ಹಾಕೋರಿ. ಸಾಸಿವೆ ಕಾಳು ಚಟಪಟ ಅಂದ ನಂತರ ಇದರಲ್ಲಿ ಹಿಂಗ್ ಮತ್ತು ಕರಿಬೇವು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರಿ. ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಜಜ್ಜಿ ತಗೊಂಡಿರೋ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿನ ಇದರಲ್ಲಿ ಹಾಕಿ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರಿ. ಫ್ರೆಂಡ್ಸ್, ನಿಮಗೆ ಬೇಕಂದರೆ ನೀವು ಹಸಿ ಮೆಣಸಿನ್ಕಾಯಿನ ಜಜ್ಜಿ ಹಾಕೋ ಬದಲು ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಬೋದು. ಮೆಣಸಿನ್ಕಾಯಿ ಫ್ರೈ ಆಗಿದ್ದಾವೆ, ಇವಾಗ ಇದರಲ್ಲಿ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ಕುದಿಸಿ ತಗೊಂಡಿರೋ ಬಟಾಟೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಂಬೆಹಣ್ಣಿನ ರಸ ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಂಡು ತಗೋರಿ. ಈ ರೀತಿ ಕಲಿಸ್ಬೇಕಾದ್ರೇ ಬಟಾಟೆ ದೊಡ್ಡ ದೊಡ್ಡ ತುಂಡಿದ್ರೆ ಇದರಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ರಿ. ಇವಾಗ ನೋಡ್ರಿ, ಈ ರೀತಿ ಕಲಿಸ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ವಡಾಪಾವ್ದ ಸೆಕೆಂಡ್ ಸ್ಟೆಪ್ ಅಂದರೆ ಬಟಾಟೆ ಪಲ್ಯ ರೆಡಿ ಇದೆ ಫ್ರೆಂಡ್ಸ್. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡಿ ಆರೋಕ್ಕೆ ಬಿಡೋಣ. ಬಟಾಟೆ ಪಲ್ಯ ಆರಿದ ನಂತರ ಮೀಡಿಯಂ ಸೈಜಿನ ಉಂಡೆ ಮಾಡ್ಕೊರಿ. ನೋಡಿ, ಈ ಸೈಜಿನ ಉಂಡೆ ಇದ್ರೆ ಸಾಕು. ನಾ ಹೇಳಿರೋ ಪ್ರಕಾರ ನೀವು ಎಲ್ಲ ಮೆಜರ್ಮೆಂಟ್ಸ್ ತಗೊಂಡ್ರೆ ಇದರಲ್ಲಿ ಪರ್ಫೆಕ್ಟ್ ಆಗಿ 6 ಬಟಾಟೆ ವಡ ರೆಡಿ ಆಗ್ತವೆ. ನೋಡ್ರಿ, ಈ ರೀತಿ ರೌಂಡ್ ಆಗಿ ಶೇಪ್ ಕೊಟ್ಟು ನಡುವೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊರಿ. ಇದೇ ರೀತಿ ನಾನು ಎಲ್ಲ ಉಂಡೆಯನ್ನು ರೆಡಿ ಮಾಡ್ಕೊಂಡು ತಗೊತೀನಿ. ನಾನು ಈ ರೀತಿ ಎಲ್ಲ ಬಟಾಟೆ ಉಂಡೆಯನ್ನು ರೆಡಿ ಮಾಡ್ಕೊಂಡು ತಗೊಂಡಿದ್ದೇನೆ. ಆ ಕಡೆ ಎಣ್ಣೆ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದೆ. ಇವಾಗ ಚೆಕ್ ಮಾಡೋಣ ಎಣ್ಣೆ ಬಿಸಿ ಇದೆ ಅಥವಾ ಇಲ್ಲ ಅಂತ. ನೀವು ನೋಡ್ತಾ ಇರ್ಬೋದು, ಹಿಟ್ಟು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಮೇಲೆ ಬಂತು. ಸೊ ಇದರ ಅರ್ಥ ನಮ್ಮ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಆಗಲೇ ರೆಡಿ ಮಾಡಿಟ್ಟಿದ್ವಲ್ಲ ಬ್ಯಾಟರ್, ಅದರಲ್ಲಿ ಈ ಬಟಾಟೆ ಉಂಡೆಯನ್ನು ಡಿಪ್ ಮಾಡಿ
ಒಂದು 2 ಸೆಕೆಂಡ್ ಅಷ್ಟೊತ್ತು ಈ ರೀತಿ ಮೇಲೆ ಎತ್ತಿ ಆಮೇಲೆ ಎಣ್ಣೆಯಲ್ಲಿ ಬಿಡ್ರಿ. ಈ ರೀತಿ ಮಾಡೋದ್ರಿಂದ ಬ್ಯಾಟರ್ ಕೋಟಿಂಗ್ ಈ ವಡೆಗೆ ತುಂಬ ಚೆನ್ನಾಗಿ ಹತ್ತುತ್ತೆ. ನೋಡ್ರಿ, ಈ ಉಂಡೆನ ಬ್ಯಾಟರ್ನಲ್ಲಿ ಎಲ್ಲ ಕಡೆಯಿಂದ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು. ಉಂಡೆಗೆ ಎಲ್ಲ ಸೈಡ್ನಿಂದ ಬ್ಯಾಟರ್ ಹತ್ತಬೇಕು. ನೋಡ್ರಿ, ಆ ರೀತಿ ಡಿಪ್ ಮಾಡಿ ಆಮೇಲೆ ಎಣ್ಣೆಯಲ್ಲಿ ಬಿಡ್ರಿ. ಈ ವಡೆಯನ್ನು ನಾವು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಕೆಳಗಿಂದ ಇವು ಫ್ರೈ ಆಗಿದ್ದಾವೆ, ಇವಾಗ ಟರ್ನ್ ಮಾಡೋಣ. ಸೊ ಈ ರೀತಿ ಕೆಳಗೆ ಮತ್ತೆ ಮೇಲೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇವನ್ನ ನಾವು ಇದೇ ರೀತಿ ಟರ್ನ್ ಮಾಡ್ಕೊಂತಾನೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ನೋಡ್ರಿ, ವಡೆಗೆ ಎಲ್ಲ ಕಡೆಯಿಂದ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದರರ್ಥ ಇವು ಪರ್ಫೆಕ್ಟ್ ಆಗಿ ರೆಡಿ ಇದ್ದಾವೆ. ಈ ರೀತಿ ಒಂದು ಸ್ವಲ್ಪ ಎಣ್ಣೆಯನ್ನು ಬಸ್ದು ಇವನ್ನ ಸೈಡ್ ಎತ್ತಿಡೋಣ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಕಾಣ್ತಾ ಇದ್ದಾವೆ ಅಲ್ಲ. ನೋಡಿದ್ರೆ ಹಾಗೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಬೇಡ, ಇದಕ್ಕೆ ಇನ್ನೂ ಪ್ರೊಸೀಜರ್ ಬಾಕಿ ಇದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತ ನೋಡೋಣ. ವಡ ಮಾಡಿ ಉಳಿದಿರೋ ಈ ಬ್ಯಾಟರ್ನಲ್ಲಿ ನೋಡ್ರಿ ಈ ರೀತಿ ಕೈ ಎತ್ತಿ ಆಮೇಲೆ ಈ ಹಿಟ್ಟನ್ನು ಎಣ್ಣೆಯಲ್ಲಿ ಬಿಡ್ರಿ. ಎಣ್ಣೆ ಕಾದಿದೆ. ಸೊ ಕಾದಿರೋ ಎಣ್ಣೆಯಲ್ಲೇ ಇವನ್ನ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊರಿ. ಎಲ್ಲ ಹಿಟ್ಟನ್ನು ನಾನು ಇದೇ ರೀತಿ ಹಾಕ್ತಾ ಇದ್ದೀನಿ. ಇದನ್ನ ಯಾಕಪ್ಪ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಫ್ರೆಂಡ್ಸ್, ವಿಡಿಯೋನ ನೋಡ್ತಾ ಇರ್ರಿ. ನಾವು ಹಾಕಿರೋ ಈ ಹಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮೇಲೆ ಇವನ್ನ ಎಣ್ಣೆಯಿಂದ ಹೊರಗೆ ತೆಗೀರಿ. ಇವಾಗ ಈ ರೆಸಿಪಿಯಲ್ಲಿನ ಮೂರನೇ ಸ್ಟೆಪ್ ಅಂದ್ರೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಗೆ ಇಲ್ಲಿ ಸ್ವಲ್ಪ ಉಪ್ಪು ಬೇಕಾಗತ್ತೆ, ಒಂದು ಬೆಳ್ಳುಳ್ಳಿ ಬೇಕಾಗತ್ತೆ, ಮತ್ತೆ ಅಚ್ಚು ಖಾರದ ಪುಡಿ ಬೇಕಾಗತ್ತೆ. ಇವಾಗ ಈ ಬೆಳ್ಳುಳ್ಳಿಯನ್ನ ನೋಡ್ರಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡ್ ತಗೋರಿ. ನೀವು ಬೇಕಂದ್ರೆ ಬೇರೆ ಬಾಣಲೆಯಲ್ಲಿ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬಹುದು. ಆದ್ರೆ ಎಣ್ಣೆ ಬಿಸಿ ಇದೆ ಅಲ್ವಾ, ಸೊ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಇದರಲ್ಲೇ ನಾನು ಫ್ರೈ ಮಾಡ್ಕೊಂಡ್ ತಗೊಂತಾ ಇದ್ದೀನಿ. ಇವಾಗ ಎಣ್ಣೆ ಆರಿಲ್ಲ, ಬಿಸಿನೇ ಇದೆ. ಸೊ ಅದಕ್ಕೆ ಇದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನೂ ಸಹ ಫ್ರೈ ಮಾಡ್ಕೊಂಡ್ ತಗೊಂತಾ ಇದ್ದೀನಿ. ನಾವು ಆಗಲೇ ಫ್ರೈ ಮಾಡ್ಕೊಂಡು ತಗೊಂಡಿದ್ವಲ್ಲ ಉಳಿದಿರೋ ಬ್ಯಾಟರ್, ಅದನ್ನು ಒಂದು ಮಿಕ್ಸಿ ಜಾರಿನಲ್ಲಿ ಹಾಕಿ ನಾವು ಫ್ರೈ ಮಾಡ್ಕೊಂಡು ತಗೊಂಡಿರೋ ಬೆಳ್ಳುಳ್ಳಿಯನ್ನು ಹಾಕಿ ಅಚ್ಚ ಖಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡ್ರಿ, ಇಷ್ಟು ನುಣ್ಣಕ್ಕೆ ರುಬ್ಕೊಂಡ್ರೆ ಸಾಕು. ಇವಾಗ ನಮ್ಮ ವಡ ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು, ಪಾವ್ ಎಲ್ಲಿದೆ? ಸೊ ಪಾವ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಮ್ಮ ಸೈಡ್ ಬನ್ ಅಂತಾರೆ, ಆದರೆ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಪಾವ್ ಅಂತ ಕರೀತಾರೆ. ಸೊ ನಾನು ಇಲ್ಲಿ 6 ಬನ್ಸ್ನ ತಗೊಂತಾ ಇದ್ದೀನಿ, ಅದರಲ್ಲಿನ ಒಂದು ರೆಡಿ ಮಾಡಿ ತೋರಿಸ್ತೇನೆ ನೋಡ್ರಿ. ಇದನ್ನ ಈ ರೀತಿ ಮಧ್ಯಕ್ಕೆ ಅರ್ಧದಷ್ಟು ಕಟ್ ಮಾಡ್ಕೊಂಡು ತಗೋರಿ. ಆಮೇಲೆ ಈ ರೀತಿ ಓಪನ್ ಮಾಡ್ರಿ. ಇವಾಗ ಒಳಗೆ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಚಟ್ನಿ, ಅದನ್ನು ಹಚ್ಚ್ರಿ. ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಹರಡಿ ಇದ್ರ ಮೇಲೆ ವಡಾ ಇಟ್ಟು ತಿರ್ಗಾ ಅದ್ರ ಮೇಲೆ ಚಟ್ನಿಯನ್ನು ಹಚ್ಚಿದ್ರೆ ಮುಂಬೈ ಸ್ಟೈಲ್ ವಡಾ ಪಾವ್ ರೆಡಿ ಇದೆ ಫ್ರೆಂಡ್ಸ್. ಇದನ್ನು ನಾವು ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಅದನ್ನು ಕಡ್ಕೊತ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ರಿ. ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತು ಶೇರ್ ಮಾಡಿರಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿ ಆಗೋಣ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.